ಅಣ್ಣ ಅಕ್ಕ, ನಾವೆಲ್ಲರೂ ಸಣ್ಣವ್ರದ್ದಾಗ ಒಂದು ಪದ್ಯ ಆಡ್ತಿದ್ವಿ. ಯಾವುದಂದ್ರೆ ಅವಲಕ್ಕಿ ಪವಲಕ್ಕಿ ಕಾಂಚಣ ಮಿಣ ಮಿಣ ಡಾಮ್ಡು ಉಮ್ಟ ಪುಸ್ ಕೊಯ್ ಕೊಟ್ಟಾರ. ನನ್ನ ಪ್ರಕಾರ ಎಲ್ಲರೂ ಹಾಡಿರಿ, ಎಲ್ಲರೂ ಕೇಳಿರಿ. ಆದರೆ ಇದು ಅರ್ಥ ಭಾಳ ಮಂದಿಗೆ ಗೊತ್ತಿಲ್ಲ ಅಣ್ಣ. ಇಡೀ ಜೀವನವೇ ಈ ಪದ್ಯದೊಳಗೆ ಅಡಿಬಿಟ್ಟದ. ಎಷ್ಟು ಚಲೋ ಬರ್ದಾರ ನಮ್ಮ ಹಿರಿಯರು ಅಂತೀನಿ. ಅವಲಕ್ಕಿ ನಾವು ಸಣ್ಣವರಿದ್ದಾಗ ನಮ್ಮ ತಾಯಿ ಅವಲಕ್ಕಿ ಮೊಸರು ಮಾಡಿ ನಮಗೆ ತಿನ್ನಿಸ್ತಿದ್ಲು. ಪಾವಲಕ್ಕಿ ನಾವು ದೊಡ್ಡವರಾದ್ಮೇಲೆ ಈ ಗಿದ್ನ ಪಾವು ಶೇರ್ ಅಂತ ಕರಿತೀವಿ. ಅದರಂಗೆ ಪಾವು ಪಾವು ಅವಲಕ್ಕಿ ತಿಂತಿದ್ವಿ ನಾವು. ಕಾಂಚಣ ದೊಡ್ಡವರಾದ್ವಿ, ದುಡಿಯೋಕ್ಕೆ ಶುರುವಾಯಿತು, ನೌಕರಿ ಸಿಕ್ತು, ಕೈಯ ರೊಕ್ಕ ಬರೋಕ್ಕೆ ಶುರುವಾಯಿತು ಕಾಂಚಣ. ಮಿಣ ಮಿಣ ಕಾಂಚಣ ಬಂದಮೇಲೆ ಲೈಫು ಚೇಂಜು, ಬಟ್ಟೆ ಚೇಂಜು, ಮನೆ ಚೇಂಜು, ಹೊಸ ಕಾರು, ಹೊಸ ಬಟ್ಟೆ, ಮಿಣ ಮಿಣ ಲೈಫ್. ಆಮೇಲೆ ಡಾಮ್ ಡೂಮ್ ಲೈಫೆಲ್ಲ ಮಿಣ ಮಿಣ ಅಂದಮೇಲೆ ಲೈಫಿಗೆ ಏನೋ ಬೇಕಲ್ಲ. ಒಂದು ಹುಡುಗಿ ಬರ್ತಾಳೆ, ಮದುವೆ ಆಗ್ತಾಳೆ, ಡಾಮ್ ಡೂಮ್ ಅಂತೇಳಿ ಜೋರಾಗಿ ಲಗ್ನ ಆಗ್ತೀವಿ, ಬ್ಯಾಂಡ್ ಬರ್ಸ್ತಾರೆ ಡಮ್ ಡಮುಕ್ ಡಮ್ ಡಮುಕ್ ಅಂತೇಳಿ. ಆಮೇಲೆ ಟಸ್ ಪುಸ್ ಮದುವೆ ಆಗಿ ಭಾಳ ವರ್ಷ ಆಗುತ್ತೆ, ಆ ಟೆನ್ಷನು ಈ ಟೆನ್ಷನು, ಆ ಲೋನು ಈ ಲೋನು, ಆ ಜಗಳ ಈ ಜಗಳ, ಮಕ್ಕಳ ಸಾಲಿ ಅದು ಇದು ಅಂತೇಳಿ ಟೆನ್ಷನ್ ಟೆನ್ಷನ್. ಏ ಒಂಥರ ಲೈಫ್ ಎದಕ್ಕಪ್ಪ ಅಂತೇಳಿ ಟಸ್ ಪುಸ್ ಅನಿಸ್ಬಿಡ್ತದೆ. ಆಮೇಲೆ ಕೊನೆಗೆ ಕೊಯ್ ಕೊಟ್ಟಾರು, ಮರಳಿ ಬಾರದವ್ರಿಗೆ ನಿಮ್ಮ ಪಯಣ. ಎಷ್ಟು ಚಲೋ ಇಡೀ ಒಂದು ನಾಲ್ಕೈದು ಸಾಲಿನೊಳಗೆ ನಮ್ಮ ಇಡೀ ಜೀವನವನ್ನೇ ನಮ್ಮ ಹಿರಿಯರು ಹೇಳಿಬಿಟ್ಟಾರೆ. ನನ್ನ ಪ್ರಕಾರ ನೀವು ಈ ಪದ್ಯ ಕೇಳಿರಿ, ಕೇಳಿಲ್ಲ ಅಂದರೆ ಶೇರ್ ಮಾಡಿರಿ, ಕೇಳಿದ್ರೂ ಶೇರ್ ಮಾಡಿರಿ, ಯಾಕಂದ್ರೆ ನಾಲ್ಕು ಮಂದಿಗೆ ಗೊತ್ತಾಗುತ್ತೆ. ಎಷ್ಟು ಅದ್ಭುತ ಅದಲ್ಲ.